ಬೇಕಾಗಿರೋ ಸಾಮಗ್ರಿಗಳು: 2 ಕಪ್ಪು ಸಕ್ಕರೆ, 3 ಏಲಕ್ಕಿ, 1 ಕಪ್ಪು ನೀರು, 2 ಕಪ್ ಮೈದಾ, 2 ಚಮಚ ಮೊಸರು, 2 ಚಮಚ ತುಪ್ಪ, 1/2 ಕಪ್ ವಾಟರು, ಚಿಟಿಕೆ ಸೋಡಾ. ಇದಕ್ಕೆ ತುಪ್ಪ ಕೊಡ್ತೀನಿ. ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮೈದಾ ಹಾಕ್ಕೊಳ್ಳೋಣ. ಮೊಸರು ಕೊಡ್ತಾ ಇದ್ದೀನಿ. ನೋಡಿ, ಇದನ್ನ ಈ ಥರ ಬಂದಿದೆ. ಇವಾಗ ಇದನ್ನ ಪದರ ಪದರ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಬೇಕು ಪದರ ಪದರ. ಈ ಥರ ಮಾಡಿಬಿಟ್ಟು 1/2 ಗಂಟೆ ಅಥವಾ 1 20 ನಿಮಿಷ ನೆನೆಯಕ್ಕೆ ಬಿಡೋಣ. ನೋಡಿ, ಒಂದೇಳೆ ಪಾಕ ಬಂದಿದೆ. ಈಗ ಇಳಿಸ್ಕೊಂಡಿದ್ದೀನಿ ನಾನು. ಅದನ್ನು ಉಗುರು ಬೆಚ್ಚಿದ್ದಾಗ ಬಾದೂಷ ಹಾಕ್ಕೊಳ್ಳೋಣ. ಲೇಯರ್ ಬರಬೇಕು ಅಂದರೆ ಈ ಲೇಯರ್ ಥರನೇ ನೀವು ಮಾಡಿದ್ರೇ ಲೇಯರ್ ಬರೋದು. ಇವಾಗ ನೋಡಿ, ಹಿಂಗೆ ರೆಡಿಯಾಗಿದೆ. ನಾನು 1-10 ನಿಮಿಷ ನೆನೆಸಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ನೆನೆಸ್ಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನೋಡಿ, ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊತಾ ಇದ್ದೀನಿ. ನೋಡಿ, ಮೈದಾ ಉದುರಿಸ್ಕೊತಾ ಇದ್ದೀನಿ. ಇದು ನೋಡಿ, ಈ ಥರ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡಬೇಕು, ಪ್ರೆಸ್ ಮಾಡಬಾರ್ದು. ಸುಮ್ಮನೆ ಇದೇ ಥರ ಮಾಡಬೇಕು ಚೆನ್ನಾಗಿ ಉದ್ದಕ್ಕೆ. ಕಟ್ ಮಾಡ್ಕೊಳ್ಳೋಣ ಒಂದೇ ಇದರಲ್ಲಿ. ನೋಡಿ, ಇದನ್ನು ಪ್ರೆಸ್ ಮಾಡಬಾರ್ದು ಜಾಸ್ತಿ. ಸ್ವಲ್ಪ ಮೆತ್ತಗೆ ಹಿಂಗೆ ಮಾಡ್ಕೊಂಡು ನೋಡಿ ನೋಡಿ, ಹೆಬ್ಬಳ್ಳಲ್ಲಿ ಹಿಂಗೆ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಹಿಂಗೆ ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಅಷ್ಟನ್ನು ಮೆತ್ತಗೆ ಭಾರ ಬಿಡಬಾರ್ದು. ಸುಮ್ಮನೆ ಜಸ್ಟ್ ಇದು ಮಾಡ್ಕೋಬೇಕು. ನೀವು ಮಾಡಿಕೊಂಡು ರೌಂಡ್ ಮಾಡ್ಕೊಂಡು ಮಾಡಿಕೊಂಡು ಆವಾಗ ಹಿಂಗೆ ಇಲ್ಲೊಂದು ಮತ್ತು ಈ ಕಡೆ ಒಂದು ಮಾಡ್ಕೋಬೇಕಾಗುತ್ತೆ. ಇದೇ ಥರ ಇದನ್ನು ಸಹ ಹಿಂಗೆ ಮಾಡ್ಕೋಬೇಕಾಗುತ್ತೆ. ಮಿಕ್ಕದೆಲ್ಲ ಹಿಂಗೆ ಮಾಡ್ಕೊಳ್ತೀನಿ ನಾನು. ನೋಡಿ, ಬಿಡಬಾರ್ದು, ಹಾಗಾಗಿ ರೌಂಡ್ ಮಾಡಿದ್ಮೇಲೆ ಮುಚ್ಚಿಟ್ಬಿಡೋಣ. ನೋಡಿ, ಹಾಕಿದ್ದೀನಿ ಎಣ್ಣೆಗೆ. ಬಟ್ ಕಡಿಮೆ ಉರಿಯಲ್ಲಿ ಮಾಡಬೇಕು, ಯಾಕಂದರೆ ಒಳಗಡೆಲ್ಲ ಬೇಯಲ್ಲ. ಚೆನ್ನಾಗಿ ಬೇಯಬೇಕಂದ್ರೆ ಸಿಮ್ಮಲ್ಲೇ ಮಾಡ್ಕೋಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಅದನ್ನು ನಾವು ಏನು ಜಾಸ್ತಿ ಉರಿಟ್ರೆ ಎಲ್ಲ ಛಿದ್ರ ಆಗಿಬಿಡುತ್ತೆ. ಕಡಿಮೆ ಉರಿಯಲ್ಲೇ ನಿಧಾನವಾಗಿ ಬೇಯಿಸ್ಬೇಕಾಗುತ್ತೆ. ಬೇಯಿಸ್ಬಿಟ್ಟು ಪಾಕ ಜಾಸ್ತಿ ಬಿಸಿಯಾಗಿರಬಾರ್ದು, ಯಾಕಂದರೆ ಇದು ಬಿಸಿ ಇದ್ದು ಪಾಕನ ಬಿಸಿ ಆದರೆ ಎಲ್ಲ ಛಿದ್ರ ಆಗಿಬಿಡುತ್ತೆ. ಪಾಕ ಉಗುರು ಬೆಚ್ಚಗಿರಬೇಕು, ಆವಾಗ ಇದನ್ನು ಹಾಕ್ಕೋಬೇಕು. ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ. ಎಲ್ಲನೂ ಅದೇ ಥರ ಹಾಕ್ಕೊಳ್ತೀನಿ. ನೋಡಿ, ಪಾಕದಲ್ಲಿ ನೆನಿಬೇಕು 1-2 ನಿಮಿಷ, ಆಮೇಲೆ ತೊಗೊಳ್ಳೋಣ. ಗಾರ್ನಿಶ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂತ. ಅದೇ ತಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇದೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಆಗಿ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಸ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.